आदाय मीरी अक्रम आस्ति गळिके हिन्नेलेयल्लि बळंबळगे फील्ड गे इळिदिद्दारे लोकायुक्त अधिकारिगळु। लोकायुक्त दाळियन्न माडिदे अक्रम आस्ति गळिके हिन्नेलेयल्लि बीबीएमपि अधिकारी मने मेले लोकायुक्त दाळि नडेसिदे। बीबीएमपि एटीटीपि मने मेले लोकायुक्त दाळियन्न नडेसिदे। बृहत् बेंगलूरु महानगर पालिकिया एडीटीपी गंगाधरय्या दाळियन्न माडिदारे परिशीलनेयन्न माड्ता इद्दारे। लोकायुक्त पोलीसरु अक्रम आस्तिगळिगे आरोपद हिन्नेलेयल्लि मने मेले दाळियन्न माडिदारे। यलहंक बळि इरुवंत एडीटीपी गंगाधरय्या मने बेंगलूरु कोलार बीदर् सेरि हलवु कडेगळल्लि लोकायुक्त दाळियन्न माडिदारे। ಏಕಕಾಲದಲ್ಲಿ ಅನೇಕ ಕಡೆಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸರು। ಅಕ್ರಮ ಆಸ್ತಿ ಗಳಿಕೆ ಹಿನ್ನೆಲೆಯಲ್ಲಿ ಬೆಳಂಬೆಳಗೆ ಲೋಕಾಯುಕ್ತ ಪೊಲೀಸರು ಫೀಲ್ಡ್ ಗೆ ಇಳಿದಿದ್ದಾರೆ। ಅಧಿಕಾರಿ ಬಿಬಿಎಂಪಿ ಅಧಿಕಾರಿ ಗಂಗಾಧರಯ್ಯ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ, ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ। ಯಲಹಂಕದಲ್ಲಿ ಇರುವಂತ ಬಿಬಿಎಂಪಿ एडीटीपि गंगाधरय्या निवास परिशीलनेयन्नु कूड नडेसुत्ता इद्दारे लोकायुक्त पोलीसरु। आदाय मीरी अक्रम आस्तिगळिके आरोपद दूर बंदंत हिन्नेलेयल्लि लोकायुक्त पोलीसरु दाळियन्न माडि परिशीलनेयन्नु नडेसिद्दारे। ईगागले ओंदष्टु परिशीलनेयन्नु नडेसलाग्ता इदे। बेळंबेळगे फील्ड् गिळिदिद्दारे लोकायुक्त पोलीसरु, दाळियन्न माडि परिशीलनेयन्नु नडेसुत्ता इद्दारे। ईग अक्रम आस्तिगळिके आरोपद हिन्नेलेयल्लि मने मेले दाळियन्न माडलागिदे। जोतेगे बेंगळूरु कोलार बीदर् सेरि हलवु कडेगळल्लि लोकायुक्त दाळियन्न माडिदे। बीबीएंपि अधिकारिगळ मने मेले लोकायुक्त ईग दाळियन्न माडिदे। बीबीएंपि एडीटीपि एडीटीपि आगि कार्यवन निर्वहिसुत्ता इद्दरु गंगाधरय्य बीबीएंपि अधिकारि, इवर मने मेले ईग दाळियन्न माडिदारे। यलहंक बळि इरुवंत एडीटीपी मने मेले दाळियन्न माडिदार। बेंगळूरु कोलार बीदर् सेरि हलवु कडेगळल्लि लोकायुक्त दाळियन्न माडिदार। आदाय एष्टिद्यो अदक्किंत हेच्चु आस्ति गळिके इदे, आ हिन्नेलेयल्लि दूरु बंदित्तु। पोलीसरु दाळियन्न माडिदारे, लोकायुक्त पोलीसरु दाळियन्न माडि परिशीलनेयन्नु नडेसुत्ता इद्दारे। ओंदष्टु कागद पत्रगळ परिशीलनेयन्नु कूड ईग नडेसुत्ता इद्दारे। बीबीएमपी अधिकारी मने मेले लोकायुक्त दाळियन्न माडिदार, परिशीलनेयन्न नडेसुत्ता इद्दारे। लोकायुक्त अधिकारी भ्रष्ट अधिकारी आगिरबहुदु, अक्रम आस्ति गळिके माडिदंत अधिकारी आगिरबहुदु, अवर मेले दाळियन्न नडेसोदु सर्वे सामान्य। आ निट्टिनल्लि एडीटीपि आगि कार्यवन निर्वहिसुत्ता इरुवंत गंगाधरय्य बीबीएमपि अधिकारी, इवर मने मेले ईग दाळियन्न ನಡೆಸಲಾಗಿದೆ, ಪರಿಶೀಲನೆಯನ್ನ ನಡೆಸುತ್ತಾ ಇದ್ದಾರೆ। ಎಸ್ ಇನ್ನು ಕೋಲಾರ ಇಒ ನಿವಾಸದ ಮೇಲೆ ಕೂಡ ಲೋಕಾಯುಕ್ತ ದಾಳಿಯನ್ನ ನಡೆಸಿದ್ದಾರೆ। ತಾಲೂಕು ಪಂಚಾಯಿತಿ ಇಒ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿಯನ್ನ ನಡೆಸಿದ್ದಾರೆ। ವೆಂಕಟೇಶಪ್ಪ ಬಾಗೇಪಲ್ಲಿ ತಾಲೂಕಿನ ಪಂಚಾಯಿತಿ ಇಒ, ತಾಲೂಕು ಪಂಚಾಯಿತಿಯ ಇಒ ವೆಂಕಟೇಶಪ್ಪ ಬಾಗೇಪಲ್ಲಿ, ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ವಿವೇಕಾನಂದ ಬಡಾವಣೆಯಲ್ಲಿರುವಂತ ವೆಂಕಟೇಶಪ್ಪ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿಯನ್ನ ನಡೆಸಿದ್ದಾರೆ। ಲೋಕಾಯುಕ್ತ ಡಿವೈಎಸ್ಪಿ ಸೂರ್ಯನಾರಾಯಣ ರಾವ್ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಗಿದೆ। ಇಒ ನಿವಾಸದಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ನಡೆಸುತ್ತಾ ಇದ್ದಾರೆ ಅಧಿಕಾರಿಗಳು। ಅಧಿಕಾರಿಗಳಿಗೆ ಬಂದಂತ ದೂರಿನ ಅನ್ವಯ ಈಗಾಗಲೇ ಬಿಬಿಎಂಪಿ ಎಡಿಟಿಪಿ ಮನೆ ಮೇಲೆ ದಾಳಿಯನ್ನು ನಡೆಸಲಾಗಿದೆ। ಅದೇ ರೀತಿಯಲ್ಲಿ ತಾಲೂಕು ಪಂಚಾಯಿತಿಯ ಇಒ ನಿವಾಸದ ಮೇಲೂ ಕೂಡ ಈಗ ದಾಳಿಯನ್ನು ನಡೆಸಲಾಗಿದೆ। ವೆಂಕಟೇಶಪ್ಪ ಬಾಗೇಪಲ್ಲಿ ಇವರು ಇಒ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಾ ಇದ್ದರು। ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ವಿವೇಕಾನಂದ ಬಡಾವಣೆಯಲ್ಲಿರುವಂತ ಅವರ ಮನೆ ಮೇಲೆ ಈಗ ದಾಳಿಯನ್ನು ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸರು। ಲೋಕಡಿವೈಎಸ್ಪಿ ಸೂರ್ಯನಾರಾಯಣ ರಾವ್ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಗಿದೆ। ದಾಖಲೆ ಪತ್ರಗಳ ಪರಿಶೀಲನೆಯನ್ನ ನಡೆಸುತ್ತಾ ಇದ್ದಾರೆ ಈಗ ಅಧಿಕಾರಿಗಳು। ಇಒ ನಿವಾಸದಲ್ಲಿ ಒಂದಷ್ಟು ದಾಖಲೆ ಪತ್ರಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಅಧಿಕಾರಿಗಳು।
ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ವಿವೇಕಾನಂದ ಬಡಾವಣೆಯಲ್ಲಿರುವಂತ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಇವೊ ನಿವಾಸದಲ್ಲಿ ಒಂದಷ್ಟು ದಾಖಲೆ ಪತ್ರಗಳನ್ನು ತಡಕಾಡ್ತಾ ಇದ್ದಾರೆ ಪೊಲೀಸರು ಈಗ ಅಕ್ರಮ ಆಸ್ತಿಗಳಿಗೆ ಆರೋಪ ಬಂದಿತ್ತು ಅನಿಟಿನಲ್ಲಿ ಈಗ ದಾಳಿಯನ್ನು ನಡೆಸಿದ್ದಾರೆ ಸದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಂಕರ್ ನಾಗ್ ಹೆತ್ತೂರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಂಕರ್ ನಾಗ್ ಬೆಳಂಬೆಳಗ್ಗೆ ಒಂದಷ್ಟು ಭ್ರಷ್ಟ ಅಧಿಕಾರಿಗಳಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಲೋಕಾಯುಕ್ತ ದಾಳಿ ನಡೆದಿದೆ ಏನೇ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಂಕರ್ ನಾಗ್ ಖಂಡಿತವಾಗ್ಲೂ ಅಶ್ವಿನಿ ಏನು ಇವತ್ತು ಬೆಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಕೆಲ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಅನ್ನು ನೀಡಿರತಕ್ಕಂತದ್ದು ಈಗ ಸದ್ಯ ಬಿಬಿಎಂಪಿ ಯ ಎಡಿಟಿಪಿ ಅಧಿಕಾರಿಯಾಗಿರತಕ್ಕಂತ ಗಂಗಾಧರಯ್ಯ ಅಂದ್ರೆ ಯಲಂಕದಲ್ಲಿ ಇರತಕ್ಕಂತ ಅವರ ನಿವಾಸದ ಮೇಲೆ ಇವತ್ತು ಬೆಳಂಬೆಳಗ್ಗೆ ಲೋಕಾಯುಕ್ತ ರೇಡ್ ಮಾಡತಕ್ಕಂತದ್ದು ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಇರತಕ್ಕಂತದ್ದು ಗಂಗಾಧರಯ್ಯನ ಮೇಲೆ ಇರತಕ್ಕಂತ ಒಂದು ಆರೋಪದ ಮೇಲೆ ಇವತ್ತು ಅವರು ಇವತ್ತು ಲೋಕಾಯುಕ್ತ ಟೀಮ್ ಏನಿದೆ ಆ ಟೀಮ್ ಇವತ್ತು ಅವರನ್ನ ನಿವಾಸದಲ್ಲಿ ಸಂಪೂರ್ಣವಾಗಿ ಜಾಲಾಡ್ತಾ ಇರತಕ್ಕಂಥದ್ದು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಬೆಳಗ್ಗಿನ ಜಾವ ಇಂದಲೂ ಕೂಡ ಅವರ ಮನೆಯ ಮೂಲೆ ಮೂಲೆನೂ ಕೂಡ ಅವರು ಇರತಕ್ಕಂಥ ಚಿನ್ನಾಭರಣ ಆಗಿರ್ಬೋದು ದಾಖಲೆಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡ್ತಿರ್ತಕ್ಕಂಥದ್ದು ಚುನಾವಣೆ ಹೊತ್ತಲ್ಲಿ ಅಂದ್ರೆ ಈಗೇನು ಇನ್ನೇನು ಕೆಲವೇ ದಿನಗಳಲ್ಲಿ ಕರ್ನಾಟಕ ವಿಧಾನಸಭೆ ಚುನಾವಣೆ ಕೂಡ ಬರ್ತಾ ಇದೆ ಕೆಲವು ದೊಡ್ಡ ದೊಡ್ಡ ಅಧಿಕಾರಿಗಳು ಏನಿದ್ದಾರೆ ಮತ್ತೆ ಈ ತರ ಭ್ರಷ್ಟ ಅಧಿಕಾರಿಗಳು ಮತ್ತೆ ಆದಾಯ ಮೀರಿ ಆಸ್ತಿ ಏನ್ ಗಳಿಕೆ ಮಾಡಿರ್ತಾರೆ ಈ ಅಧಿಕಾರಿಗಳನ್ನ ಗುರುತಿಸಿ ಹಲವಾರು ಅಧಿಕಾರಿಗಳನ್ನು ಗುರುತಿಸಿ ಇವತ್ತು ರೇಡ್ ಅನ್ನ ಮಾಡಿರ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಅಂದ್ರೆ ಈ ತರಿಗೆ ಅಂದ್ರೆ ಗಂಗಾಧರನಿಗೆ ಏನಾದ್ರೂ ಚುನಾವಣೆ ಸಂದರ್ಭದಲ್ಲಿ ಏನಾದ್ರು ರಾಜಕೀಯ ನಾಯಕರುಗಳ ಏನಾದ್ರು ಲಿಂಕ್ ಏನಾದ್ರು ಇತ್ತು ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿರತಕ್ಕಂಥದ್ದು ಅದಾದ ನಂತರದಲ್ಲಿ ಮನೆಯಲ್ಲಿ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಅಂದ್ರೆ ಇವರು ಆದಾಯ ಏನಿದೆ ಆದಾಯಕ್ಕೆ ಮೀರಿ ಏನು ಆಸ್ತಿಗಳಿಕೆ ಮಾಡಿದರೆ ಅದಕ್ಕೂ ಆದಾಯಕ್ಕೂ ಮತ್ತು ಅವ್ರು ಅಲ್ಲಿ ಸಿಕ್ಕಿರ್ತಕ್ಕಂಥ ದಾಖಲೆಗಳಿಗೂ ಮತ್ತೆ ಅವರು ಚಿನ್ನಾಭರಣ ಏನಿದೆ ಅವರು ಗಳಿಸಿರ್ತಕ್ಕಂಥ ಚಿನ್ನಾಭರಣಕ್ಕೆ ಅದಕ್ಕೂ ಮತ್ತೆ ಇವರು ಗಳಿಸಿರ್ತಕ್ಕಂಥ ಆದಾಯಕ್ಕೂ ಸಮತೋಲನವಾಗಿದೆಯಾ ಅನ್ನೋದನ್ನು ಕೂಡ ಲೋಕಾಯುಕ್ತರು ಈಗಾಗಲೇ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ಹಲವಾರು ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡು ಬೆಳಗ್ಗೆಯಿಂದನೂ ಕೂಡ ಲೋಕಾಯುಕ್ತರ ತಂಡ ಗಂಗಾಧರ ನಿವಾಸದಲ್ಲಿ ಕೂಡ ಇವತ್ತು ಅವರಲ್ಲಿ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಇದೆಲ್ಲ ಹೊರತಾಗಿ ಕೂಡ ಇದಾದ ಬಳಿಕವಾಗಿ ಕೋಲಾರದಲ್ಲೂ ಕೂಡ ಲೋಕಾಯುಕ್ತ ದಾಳಿ ಬೀದರ್ ಶಿವಮೊಗ್ಗ ಮತ್ತೆ ಇನ್ನಿತರ ಕಡೆ ಜಿಲ್ಲೆಗಳಲ್ಲೂ ಕೂಡ ತಹಶೀಲ್ದಾರ್ಗಳ ಮೇಲೆ ಮತ್ತೆ ಎಯುಗಳ ಮೇಲೆ ಹಲವಾರು ಒಂದು ಎಸ್ಪಿಗಳ ನೇತೃತ್ವದಲ್ಲಿ ಇವತ್ತು ದಾಳಿಗಳನ್ನ ಮಾಡ್ತಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಈ ಒಂದು ಅಧಿಕಾರಿಗಳೇನಿದ್ದಾರೆ ಎಲ್ಲ ಅಧಿಕಾರಿಗಳು ಕೂಡ ಆದಾಯ ಮೀರಿ ಅಕ್ರಮ ಆಸ್ತಿಗಳನ್ನ ಗಳಿಸಿದ್ದಾರೆ ಅನ್ನೋದೊಂದು ಆರೋಪದ ಹಿನ್ನೆಲೆಯಲ್ಲಿ ಆ ಒಂದು ಆರೋಪ ಬಂದ ಹಿನ್ನೆಲೆಯಲ್ಲಿ ಲೋಕಾಯುಕ್ತರು ದಾಳಿ ಮಾಡತಕ್ಕಂಥದ್ದು ಈ ವೇಳೆಯಲ್ಲಿ ಏನೇನು ಅವ್ರಿಗೆ ಸಿಕ್ಕಂತ ಮಾಹಿತಿಗಳೇನೇನಿರುತ್ತೆ ಆ ಮಾಹಿತಿಗಳ ಆಧಾರದ ಮೇಲೆ ಅವ್ರನ್ನು ಕೂಡ ಇವತ್ತು ಬೆಳಗಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ದಾಳಿಯಲ್ಲಿ ಈವರೆಗೂ ಸಿಕ್ಕಂತ ಮಾಹಿತಿ ಪ್ರಕಾರವಾಗಿ ಎಲ್ಲಾ ರೀತಿಯ ದಾಖಲೆಗಳನ್ನು ಕೂಡ ಆ ಅಧಿಕಾರಿಗಳನ್ನು ವಶಪಡಿಸಿಕೊಂಡು ಒಂದಲ್ಲ ಒಂದು ಹೊಂದಾಣಿಕೆಯಲ್ಲಿ ಮಾಡ್ತಕ್ಕಂಥ ಆ ಒಂದು ಏನಿದೆ ಆ ಒಂದು ಪ್ರಕ್ರಿಯೆ ಏನಿದೆ ದಾಳಿಯಾದ ನಂತರ ಮಾಡ್ತಕ್ಕಂಥ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಯನ್ನು ಕೂಡ ಲೋಕಾಯುಕ್ತರು ದಾಳಿಗೆ ಮಾಡ್ತಾ ಇರ್ತಕ್ಕಂಥದ್ದು ಅಶ್ವಿನಿ. ಓಕೆ ಶಂಕರ್ ನಾಗ್ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಈಗಾಗಲೇ ನಾಲ್ಕೈದು ಅಧಿಕಾರಿಗಳ ತಂಡ ಈಗ ಬೇರೆ ಬೇರೆ ಕಡೆಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಭ್ರಷ್ಟಾಚಾರದ ಆರೋಪದಲ್ಲಿ ದಾವಣಗೆರೆಯಲ್ಲಿ ಜೊತೆಯಲ್ಲಿ ಬೀದರ್ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈಗ ದಾಳಿಯನ್ನು ನಡೆಸಿದ್ದಾರೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇವರೆಲ್ಲರ ಮೇಲೆ ಇದೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ದೂರುಗಳು ಕೂಡ ಬಂದಿತ್ತು. ಹಾಗಾಗಿ ಅವ್ರ ಮನೆಯಲ್ಲಿ ಹಣ ಆಗಿರ್ಬೋದು, ಇನ್ನಿತರ ವಸ್ತುಗಳು ಕೂಡ ಇರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಈಗ ದಾಳಿಯನ್ನು ಮಾಡಿದ್ದಾರೆ. ಲೋಕಾಯುಕ್ತ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಚುನಾವಣೆ ಇರೋದ್ರಿಂದ ಅದರ ಬೆನ್ನಲ್ಲೇ ಸಾಕಷ್ಟು ಹಣ ಆಗಿರ್ಬೋದು, ಇನ್ನಿತರ ವಸ್ತುಗಳನ್ನು ಕೂಡ ತೆಗೆದುಕೊಂಡಂಥ ಒಂದಷ್ಟು ದೂರುಗಳು ಕೂಡ ಬಂದಿರುವಂಥ ಹಿನ್ನೆಲೆಯಲ್ಲಿ ಈಗ ದಾಳಿಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ.